ಗ್ರಾಮಾಂತರ ಪ್ರದೇಶಗಳು ಪಟ್ಟಣದ ಸೊಬಗನ್ನ ಕಾಣಬೇಕು, ಗ್ರಾಮೀಣ ಪ್ರದೇಶಗಳಿಗೆ ಪಟ್ಟಣದ ಸವಲತ್ತು ಬೇಕು ಅನ್ನೋ ಮಹತ್ತರ ಉದ್ದೇಶವನ್ನು ಮನಗಂಡ ದಿವಂಗತ ಭಾಸ್ಕರ್ ರಾವ್ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವವನ್ನ ಇಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ ಪರಿಸರದ ಕೃಷಿಕರಿಗೆ ಸಹಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 1956 ರಲ್ಲಿ ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿದ್ರು. ಪ್ರಾರಂಭದಲ್ಲಿ 3 ಜನ ಸಿಬ್ಬಂದಿಯೊಂದಿಗೆ 200 ಸದಸ್ಯರ 2000 ರೂಪಾಯಿ ಪಾಲು ಹಣದೊಂದಿಗೆ ಪ್ರಾರಂಭಗೊಂಡ ಈ ಸಂಸ್ಥೆ ಇದೀಗ ಎಕ್ಕಾರು ಶ್ರೀ ಮೋನಪ್ಪ ಶೆಟ್ಟಿ ಅವರ ಘನ ಅಧ್ಯಕ್ಷತೆಯಲ್ಲಿ ಸುಸಜ್ಜಿತ ಹವಾ ನಿಯಂತ್ರಿತ ಸ್ವಂತ ಕಟ್ಟಡವನ್ನು ಹೊಂದಿ ಪ್ರಾಮಾಣಿಕವಾಗಿ 14 ಗ್ರಾಮಗಳ ಕೃಷಿಕರಿಗೆ ಸೇವೆಯನ್ನು ನೀಡುತ್ತಾ 60 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಸಾರ್ಥಕ ಸೇವೆಯನ್ನು ಸಹಕಾರಿ ರಂಗದಲ್ಲಿ ಪೂರೈಸಿ ಮುಂಚೂಣಿಯಲ್ಲಿ ನಿಂತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಶುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣಿ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366801046 9632016352. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳಿಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ ಮಾರ್ಕ್ ಪ್ರಾಮಾಣೀಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇಂದೇ ಭೇಟಿ ನೀಡಿ ಗೋಲ್ಡನ್ ಸಿಲ್ವರ್ ಪ್ರೀಷಿಯಸ್ ಸ್ಟೋನ್ ಆರ್ಟಿಕಲ್ಸ್ ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡ್ಲಿ ಡಯಲ್ ಮಾಡಿ 9844116515, 0824242193, 2444193. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಶ್ರೀ ವೈ ಮೋನಪ್ಪ ಶೆಟ್ಟಿ ಇದ್ದಾರೆ, ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ರತ್ನಾಕರ ಶೆಟ್ಟಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗಿಬ್ಬರಿಗೂ ಸ್ವಾಗತ. ನಿಮ್ಮ ಈ ಒಂದು ಈ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಮತ್ತು ಇದರ ಸಂಸ್ಥಾಪಕರು ಯಾರು ಅಂತ? ನಮ್ಮ ಸಂಸ್ಥೆ 1956 ಪ್ರಾರಂಭವಾಗಿದೆ. ಅವತ್ತು ಡಾಕ್ಟರ್ ಭಾಸ್ಕರ್ ರಾವ್ ಅಂತ ಅಧ್ಯಕ್ಷರಾಗಿದ್ದರು. ಅದೇ ಓಕೆ. ಈ ಒಂದು ಸಂಸ್ಥೆ ಹುಟ್ಟು ಹಾಕಲು ಮೂಲ ಉದ್ದೇಶ ಏನಾಗಿತ್ತು ಅಂತ? ಇಲ್ಲಿಯ ಬಜ್ಪೆ ಕೆಂಜಾರು ಎಕ್ಕಾರು ಕೊಳಂಬೆ ಅಂತೇಳಿ 14 ಗ್ರಾಮಗಳ ರೈತಾಪಿ ಬಂಧುಗಳು ಒಟ್ಟು ಸೇರಿ ನಮ್ಮಲ್ಲಿಯೇ ಒಂದು ಬಜ್ಪೆ ವ್ಯವಸಾಯ ಸಹಕಾರಿ ಬ್ಯಾಂಕ್ ಅಂತ ಸ್ಥಾಪನೆ ಆಗಿದೆ. ಓಕೆ. ಆನಂತರ 1976 ಕೆಲವು ಗ್ರಾಮಗಳನ್ನೊಳಗೊಂಡ ಬೇರೆ ಗ್ರಾಮಗಳ ಒಟ್ಟಾಗಿ 14 ಗ್ರಾಮಗಳ ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಂತ ಸರ್ಕಾರದ ನಿರ್ದೇಶನದಿಂದ ಆಗಿದೆ. ಆನಂತರ ನಾವು ಎಲ್ಲ ಕೃಷಿಕರಿಗೆ
ಪ್ರಥಮ ಪ್ರಶಸ್ತಿ ಕೊಡ್ತೀವಿ. ಆನಂತರ ಇದು ಬೇರೆ ಉದ್ದೇಶ ಕೂಡ ಸಾಲ ಕೊಡ್ತೀವಿ. ಜನರ ಸಾಲ ಅಗತ್ಯಕ್ಕೆ ಸರಿಯಾಗಿ ನಾವು ಸಾಲವನ್ನು ಪೂರೈಸ್ತೇವೆ. ಕ್ಲುಪ್ತ ಸಮಯದಲ್ಲಿ ಜನರು ಸಾಲವನ್ನು ವಾಪಸ್ ಮರುಪಾವತಿಸುತ್ತಾರೆ. ಯಾವುದೇ ಈ ತನಕ ಯಾವುದೇ ಒಂದು ಕೇಸ್ ಸಂಸ್ಥೆ ವಿರುದ್ಧವಾಗಿ ಸಂಸ್ಥೆ ವಿರುದ್ಧವಾಗಿಯೂ ಇಲ್ಲ. ಮತ್ತೆ ಸಾಲ ಪಡೆಕೊಂಡವರು ಕೂಡ ಕೋರ್ಟ್ ಕಚೇರಿಗೆ ಹೋಗದೆ ವಸೂಲಾಗಿದೆ. ಎಲ್ಲ ರೀತಿಯಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ನಮ್ಮ ರೈತಾಪಿ ಜನರಂದ್ರೆ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಸಹಾಯ ಅಂದ್ರೆ ಸಾಲ ರೂಪದಲ್ಲಿ ಸಹಾಯ ಮಾಡ್ತೇವೆ, ಅದೇ ರೀತಿಯಲ್ಲಿ ಅವರು ಅದನ್ನು ಮರುಪಾವತಿಸುವಾಗ ಕೂಡ ಅಷ್ಟೇ ಸರಿಯಾಗಿ ಸಮಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮರುಪಾವತಿಸ್ತಾರೆ. ಈ ತನಕ ಯಾವುದೇ ಒಂದು ರೂಪಾಯಿ ಸಾಲಗಾರರದ್ದು ಬರಲಿಕ್ಕೆ ಬಾಕಿ ಇಲ್ಲ. ಓಕೆ, ಈಗ ನಿಮ್ಮ ಈ ಸಂಸ್ಥೆ ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ಶಾಖೆಗಳನ್ನು ಒಳಗೊಂಡಿದೆ ಅಂತ? ಇಲ್ಲ ಇಲ್ಲ ಇಲ್ಲ, ಅದು ನಮ್ಮ ಬೈಲಾ ಪ್ರಕಾರ ಈ ಕ್ಷೇತ್ರದೊಳಗೆ ಶಾಖೆಗಳನ್ನು ಮಾಡಬೇಕಂತ ಉಂಟು. ನಮ್ಮ ಈಗ ನಮ್ಮ ಎಕ್ಕಾರ್ ಗ್ರಾಮದಲ್ಲಿ ಒಂದು ಶಾಖೆ ಉಂಟು, ಮೂಡುಪೇರ ಗ್ರಾಮದ ಕೆನ್ನಿಗಂಬಳ ಎಂಬಲ್ಲಿ ಒಂದು ಶಾಖೆ ಉಂಟು, ಮತ್ತೆ ಜೋಗಟ್ಟೆಯಲ್ಲಿ ಒಂದು ಶಾಖೆ ಉಂಟು. ಈಗ ರೈತರ ಪರವಾಗಿ ಇರುವ ಈ ಸಂಸ್ಥೆ ಇರೋದ್ರಿಂದಾಗಿ ಸೊ ರೈತರ ಏಳಿಗೆಗಾಗಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇದೆ ಅಂತ? ರೈತರಂತಲೇ ಈಗ ಹೆಚ್ಚಾಗಿ ಇಲ್ಲಿ ರೈತಾಪಿ ಜನರು ಕೃಷಿಗಾಗಿ ಮತ್ತೆ ಕೃಷಿ ಅಭಿವೃದ್ಧಿಗಾಗಿ ಮತ್ತೆ ಹೌಸಿಂಗ್ ಲೋನ್ ಪಡೀತಾರೆ. ಅವರ ಬೇರೆ ಅವಶ್ಯಕತೆಗಳಿಗೆ ಇದ್ರೂ ಕೂಡ ಹೆಚ್ಚಿನ ರೈತರು ನಮ್ಮ ಕೃಷಿ ಅಭಿವೃದ್ಧಿಗಾಗಿ ಸಾಲ ಪಡೆಯುತ್ತಾರೆ, ಮತ್ತೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಪಡೆಯುತ್ತಾರೆ, ಸಮಯಕ್ಕೆ ಸರಿಯಾಗಿ ಮರುಪಾವತಿಸ್ತಾರೆ. ಓಕೆ, ಈಗ ನಮಗೆಲ್ಲ ಗೊತ್ತಿರುವಂಥದ್ದು ಏನಂದರೆ ಈ ಕೊರೋನಾ ಬಂದಾಗ ಭಾರತಕ್ಕೆ ಬಹಳಷ್ಟು ಎಫೆಕ್ಟ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಹೋಯಿತು, ನಿಮಗೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ ಅಂತ? ನಮಗೆ ಖಂಡಿತವಾಗಿ ಹೊಡೆತ ಬೀಳಿಲ್ಲ, ಸಮಯಕ್ಕೆ ಸರಿಯಾಗಿ ಸಾಲ ಕಟ್ಟಿದ್ದಾರೆ. ಸ್ವಲ್ಪ ಪರ್ಸೆಂಟ್ ಹೆಚ್ಚು ಕಡಿಮೆ ಇದ್ರೂ ಕೂಡ ಈಗ ಅದೊಂದು ರೀತಿಯಲ್ಲಿ ಒಂದು ಲೆವೆಲಿಗೆ ಬಂದಿದೆ, ಕಟ್ಟಿದ್ದಾರೆ. ಅಂದ್ರೆ ಅವರಿಗೆ ಸಾಲ ಕಟ್ಟಿದ್ದನ್ನು ಒಂದು ಕಟ್ಟಿದ್ದನ್ನು ಮರುಪಾವತಿಸಿದ ನಂತರ ಬೇರೆ ನಾವು ಸಾಲ ಕೊಡ್ತೇವೆ. ಅದರಿಂದ ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಕೊರೋನಾದಿಂದಾಗಿ ನಮ್ಮ ಸಹಕಾರಿ ಸಂಸ್ಥೆಗೆ ಏನೂ ತೊಂದರೆ ಆಗಲಿಲ್ಲ. ಕಳೆದ ಮಾರ್ಚಲ್ಲಿ ಈ ಮಾರ್ಚ್ಗೆ ಸರಿ ಸಾಧಾರಣ 97% ಸಾಲ ವಸೂಲಾಗಿದೆ. ಈಗ ಅದೇ ರೀತಿ ಈಗ ಕೊರೋನಾ ಸಂದರ್ಭದಲ್ಲಿ ಈಗ ಟರ್ನ್ ಓವರ್ ಅಲ್ಲಿ ಯಾವ ರೀತಿಯಾಗಿ ವ್ಯತ್ಯಯ ಕಂಡಿತ್ತು ಅಂತ ಅದನ್ನು ಹೇಳೋದಾದ್ರೆ? ಕೊರೋನಾ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಅಂತ ಹೊಡೆತ ಬೀಳಲಿಲ್ಲ, ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಗ್ರಾಮೀಣ ಜನರಿಗೆ ಅದೆಷ್ಟು ಯಾವುದು ಆರ್ಥಿಕವಾಗಿ ತೊಂದರೆ ಇದ್ರೂ ಕೂಡ ವಿಶೇಷವಾಗಿ ರೈತರು ನಮ್ಮ ಸಾಲ ಮಾಡ್ಕೋತಿ ಇರ್ಬೋದು ಅಥವಾ ಬ್ಯಾಂಕಿಗೆ ಬರುವಂತದ್ದು ಇರ್ಬೋದು, ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಾಗ ನಮ್ಮಲ್ಲಿ ಬದಲಾವಣೆ ಕಾಣಿ ಇಲ್ಲ. ಯಾಕಂದ್ರೆ ಆದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು, ಸರ್ಕಾರದ ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು. ಕೆಲವು ಸಮಯ 10:00 to 2:00 ಮಾತ್ರ ಇತ್ತು, ಕೆಲವು ದಿವಸ ಕ್ಲೋಸೇ ಮಾಡುವಂತ ಲಾಕ್ ಡೌನ್ ಪೀರಿಯಡ್ ನಲ್ಲಿ ಇತ್ತು. ಮತ್ತೆ ಒಂದು 2-3 ತಿಂಗಳು 10:00 to 4:00 ಮಾತ್ರ ಇರ್ಬೇಕಂತ ಇತ್ತು. ಮತ್ತೆ ಕೆಲವು ಪರ್ಟಿಕ್ಯುಲರ್ ಡೇಸ್ ಇನ್ ಎ ವೀಕ್ ಅದೆಲ್ಲ ಕ್ಲೋಸ್ ಮಾಡುವಂತದ್ದು ಸರ್ಕಾರದ ಧೋರಣೆ ಪ್ರಕಾರ ಇತ್ತು. ಅದರಿಂದ ಟೋಟಲಿ ಕಂಪೇರ್ ಮಾಡುವಾಗ ಹಿಂದಿನ ಪ್ರೀವಿಯಸ್ ಇಯರ್ ನ ತಿಂಗಳುಗಳನ್ನು ಕಂಪೇರ್ ಮಾಡುವಾಗ ಖಂಡಿತವಾಗಿ ಕಡಿಮೆ ಆಗಿದೆ. ಯಾಕಂದ್ರೆ ಬಿಕಾಸ್ ಆಫ್ ದಿ ರಿಸ್ಟ್ರಿಕ್ಷನ್ಸ್ ಬೈ ದಿ ಗೌರ್ಮೆಂಟ್. ಅದರ್ವೈಸ್ ನಮಗೆ ಕೊರೋನಾದಿಂದಾಗಲೇ ಇಂಥ ಇಫೆಕ್ಟ್ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಕೊರೋನಾ ಲಾಸ್ಟ್ ಟೈಮ್ ನಮಗೆ ಬಂದದ್ದು 31st March 22nd ಆ ವರ್ಷಕ್ಕೆ ಅಂತೂ ಖಂಡಿತ ತೊಂದರೆ ಆಗಲಿಲ್ಲ. ಮತ್ತೆ ಮುಂದಿನ 6 ತಿಂಗಳು ಸೆಪ್ಟೆಂಬರ್ವರೆಗೆ ಸ್ವಲ್ಪ ಆಚೆ ಈಚೆ ಆಗಿದ್ರು ಕೂಡ ಈಗ ಅದು ಮತ್ತೆ ಪಿಕಪ್ ಆಗಿದೆ. ನಮಗೆ ಕೊರೋನಾದಿಂದ ನಮ್ಮ ವ್ಯವಹಾರಕ್ಕಾಗಲಿ ಲಾಭಕ್ಕಾಗಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ರಿಕವರಿಯಲ್ಲಿ. ಆದರೆ ನಾವೀಗ ಮಾಡ್ತಾ ಇದ್ದೆ ಪಿಕಪ್ ಆಗ್ತಾ ಉಂಟು, ರಿಕವರಿ ಸ್ವಲ್ಪ ಲೋ ಆಗಲಿಕ್ಕಿಲ್ಲ ಅಂತ. ಯಾಕಂದ್ರೆ ಆರ್ಬಿಐಯ ಕೆಲವೊಂದು ಡೈರೆಕ್ಷನ್ ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಂದದ್ರಿಂದ ಅವರಿಗೆ ಮೊರಟೋರಿಯಂ ಪೀರಿಯಡ್ ಕೊಡಬೇಕು ಎಂಬ ಎಲ್ಲ ಮಾಹಿತಿ ಜನರಿಗೆ ಸಿಗುವುದ್ರಿಂದ ಸ್ವಲ್ಪ ಆಚೆ ಈಚೆ ಮಾಡ್ತಾರೆ. ಯಾಕಂದ್ರೆ ಹೌಸಿಂಗ್ ಲೋನ್ ಇರ್ತದೆ ಅಥವಾ ವೆಹಿಕಲ್ ಲೋನ್ ಇರ್ತದೆ, ಬಿಸ್ನೆಸ್ ಲೋನ್ ಇರ್ತದೆ, ಅದರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೊಡುವಂಥ ಲೋನ್ ಇರ್ಬೋದು, ಅಥವಾ ನಾವು ಶುಗರ್ ಅಲೈಡ್ ಇಂಡಸ್ಟ್ರೀಸ್ ನಮ್ಮದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಶುಗರ್ ಫ್ಯಾಕ್ಟ್ರಿಗಳಿಗೆಲ್ಲ ನಾವು
ಕನ್ಸೋರ್ಟಿಯಂ ಲೋನ್ ಮೂಲಕ ಲೋನ್ ಪಟ್ಟದ್ರಿಂದ ಅವರೆಲ್ಲ ಕೆಲವು ರಿಸರ್ವ್ ಬ್ಯಾಂಕ್ ಡೈರೆಕ್ಷನ್ಸ್ ಫಾಲೋ ಅಪ್ ಮಾಡೋದ್ರಿಂದ ಯಾಕಂದ್ರೆ ನಮ್ಮೊಟ್ಟಿಗೆ ಆರ್ ಬಿ ಐ ಅಂಡರ್ ಬರುವಂತಹ ಬ್ಯಾಂಕ್ಸ್ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ನಮ್ಮ ಸಹಕಾರಿ ಬ್ಯಾಂಕ್ ಆದ್ರೆ ಅದು ಆರ್ ಬಿ ಐ ಅಂಡರ್ ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಅದು ಆರ್ ಬಿ ಐ ಅಂಡರ್ ಬರೋದ್ರಿಂದ ಅವ್ರ ಆರ್ ಬಿ ಐ ಲೋನ್ಸ್ ಅನ್ನು ಫಾಲೋ ಅಪ್ ಮಾಡ್ಬೇಕಾಗ್ತದೆ ಅವ್ರು ಫಾಲೋ ಅಪ್ ಮಾಡುವಾಗ ನಮ್ಗೆ ಸ್ವಲ್ಪ ಇಫೆಕ್ಟ್ ಆಗ್ತದೆ ಆಗುದಿಲ್ಲ ಅಂತ ಅಂತ ನಮ್ಗೆ ಯಾವುದೇ ರೀತಿಯ ಆರ್ಥಿಕವಾದ ತೊಂದರೆ ಏನಾಗಲಿಲ್ಲ. ಮತ್ತೆ ಠೇವಣಿಯ ರೀತಿಯಲ್ಲಿ ಹೇಳುವುದಾದ್ರೆ ಸಮಾಜದಲ್ಲಿ ಈ ಒಂದು ವ್ಯವಹಾರಗಳು ಕಡಿಮೆ ಆದ್ದರಿಂದ ನಮಗೆ ಠೇವಣಿಗಳು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡುವಾಗ ಜಾಸ್ತಿ ಬಂದಿದೆ. ನಮ್ದು ಪರ್ಟಿಕ್ಯುಲರ್ ನಮ್ದು ಹೇಳುವುದಾದ್ರೆ ನಮ್ಗೆ ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತದೆ ಅಂತ ಇರ್ತದೆ ನಮ್ದೊಂದು ಎವರೇಜ್. ಮತ್ತೆ ನಾವು ಟಾರ್ಗೆಟ್ ಇಟ್ಕೊಳ್ತೇವೆ ಒಂದು 10% ಅಂತ ಇಟ್ಟುಕೊಂಡಿದ್ದೇವೆ. ಈ ಸಲ ಅದು ಎಕ್ಸೀಡ್ ಆಗಿದೆ ನಮ್ಗೆ 15% ವರೆಗೆ ಇನ್ಕ್ರೀಸ್ ಆಗಿದೆ. ನಮಗೆ ಡೆಪಾಸಿಟ್ ವೈಸ್ ನಮಗೆ ಆಕ್ಚುಲಿ ಕೊರೋನಾದಿಂದ ಇಂಪ್ರೂವ್ ಆಗಿದೆ ಅಂತ ನಾವು ಪ್ರಿಸಮ್ ಮಾಡೋದು ಅಷ್ಟೇ. ಯಾಕಂದ್ರೆ ಬಿಸ್ನೆಸ್ ಕಡಿಮೆ ಆದ್ರೆ ಇದ್ದ ಹಣವನ್ನು ಸ್ವಲ್ಪ ರಿಟರ್ನ್ಸ್ ಬರಲಿ ಅಂತ ಇಲ್ಲಿ ಡೆಪಾಸಿಟ್ ಮಾಡಿರ್ಬೋದು ಅಂತ ನಮ್ಮ ಸಾಲ ಸೌಲಭ್ಯಗಳಿಗೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ವಿಧಿಸಲಾಗುತ್ತೆ? ಸೌಲಭ್ಯ ಅಂದ್ರೆ ನಮ್ಮ ಅಧ್ಯಕ್ಷರು ಇವತ್ತು ಹೇಳಿದಾಗೆ ನಮ್ದು ಪ್ರೈಮ್ ಬಿಸ್ನೆಸ್ ಅಂದ್ರೆ ಇದು ಕೃಷಿಕರಿಗೆ ಖಂಡಿತ. ನಮ್ಮ 14 ವಿಲೇಜಸ್ ನ ಏರಿಯಾದಲ್ಲಿ ನೀವು ನಮ್ಮನ್ನು ಬಿಟ್ಟು ನೀವು ಸಪರೇಟ್ ಆಗಿ ಸರ್ವೆ ಮಾಡಿದ್ರೆ ಯಾವುದೇ ಒಬ್ಬ ರೈತ ಇದ್ರೆ ಖಂಡಿತ ಅವರಿಗೆ ನಮ್ಮಿಂದ ಆರ್ಥಿಕ ಸೌಲಭ್ಯ ಸಿಕ್ಕಿದೆ. ನಮ್ಮಲ್ಲಿಗೇನೆ ಬರ್ತಾರೆ, ಬೇರೆ ಕಡೆ ಹೋಗುದಿಲ್ಲ. ಯಾಕಂದ್ರೆ ಒಂದು ರೀಸನ್ 0% ಇಂಟ್ರೆಸ್ಟ್, ಸೆಕೆಂಡ್ ರೀಸನ್ 3% ಇಂಟ್ರೆಸ್ಟ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್, ಬೆಳೆ ಸಾಲಗಳಿಗೆ MPCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ 0%. ಮತ್ತೆ ಎರಡನೇದಾಗಿ ಕೃಷಿ ಅಭಿವೃದ್ಧಿಗಾಗಿ 3%, ಅದಂದ್ರೆ ಸ್ಕೇಲ್ ಆಫ್ ಫೈನಾನ್ಸ್ ಒಳಗಡೆ ಇರ್ತದೆ. ಆ ರೀತಿಯಲ್ಲಿ ಬರೋದ್ರಿಂದ ಎಲ್ಲ ರೈತರ ನಮ್ಮ ಮುಖ್ಯ ಉದ್ದೇಶವೇ ಅದೇ, ರೈತರಿಗೆ ಕೊಡುವಂತದ್ದು. ರೈತರಿಗೆ 0% ಅವರಿಗೆ ಸಿಗ್ಬೇಕಿದ್ರೆ, ಸಾಲ ಸಿಗ್ಬೇಕಾದ್ರೆ ಅವ್ರು ಸರಿಯಾದ ಸಮಯ ಕಟ್ಬೇಕಂತ ಕಟ್ಟೇ ಕಟ್ತಾರೆ ಬಡ್ಡಿ ಇಲ್ಲ ಅಂತ. ಮತ್ತೆ ಇದು 3% ಸಿಗ್ಬೇಕಾದ್ರೆ ಸರ್ಕಾರದ ಕಾನೂನಿನ ಪ್ರಕಾರ ಅದು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿದ್ರೆ ಮಾತ್ರ ಸಿಗ್ತದೆ. ಅದರಿಂದ ಆ ಒಂದು ಸವಲತ್ತನ್ನು ಪಡೆದೇ ಪಡೆದರೆ ಕೊರೋನಾ ಮತ್ತೊಂದಂತೆ ಏನವರು ನೋಡಿ ನಿಲ್ಲಿಲ್ಲ. ಮತ್ತೆ ನಾವು ಏನ್ ಮಾಡಿದೆ, ನಮ್ಮ ಒಬ್ಬ ಗ್ರಾಹಕರು ನಮ್ಮ ಅಧ್ಯಕ್ಷರು ಕೇಳಿದಾಗಿ ಒಬ್ಬ ಗ್ರಾಹಕನಿಗೆ ಯಾವತ್ತು ಅಗತ್ಯಗಳೆಲ್ಲ ಇದೆ ಅವರಿಗೆ ಬೇಕಾದ ಅದಕ್ಕೆ ಎಲ್ಲ ರೀತಿಯ ಸಾಲ ಕೊಡ್ತೇವೆ. ರೈತನಿಗೆ ಗ್ರಾಹಕರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಇರ್ಬೋದು, ಕಟ್ಲಿಕ್ಕೆ ಇರ್ಬೋದು, ರೈತರಿಗೆ ಅವರು ಕಟ್ಲಿಕ್ಕೆ ಇರೋದು, ಆಮೇಲೆ ವಾಹನ ಬೇಕಿದ್ರೆ ಅಥವಾ ಬೇರೆ ಯಾವುದೇ ಅವರು ಒಂದು ಬೇರೆ ಖಾಸಗಿ ಬಿಸ್ನೆಸ್ ಮಾಡುವುದಾದ್ರೆ ಅಥವಾ ಸಣ್ಣ ಮಟ್ಟದ ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರಾರಂಭ ಮಾಡ ಪ್ರತಿಯೊಂದಕ್ಕೂ ನಮ್ಮಲ್ಲಿಗೆ ಅವರು ಒಬ್ಬ ಗ್ರಾಹಕರು ಅಂದರೆ ಅವರಿಗೆ 100% ಈವನ್ ಇತರ ಕಮರ್ಷಿಯಲ್ ಬ್ಯಾಂಕಿನ ಆಗಿ ಕೂಡ ಅಲ್ಲ, ನಮ್ಮಲ್ಲಿ ಬಂದರೆ ರೈತನಿಗೆ ಫರ್ಟಿಲೈಸರ್ ಸಿಗ್ತದೆ, ಈವನ್ ನಾವು ಪೆಸ್ಟಿಸೈಡ್ಸ್ ಕೊಡ್ತೇವೆ, ಗ್ಯಾಸ್ ಕೊಡ್ತೇವೆ. ಸಾಲದಕ್ಕೆ ನಮ್ಮ ಸಂಪೂರ್ಣವಾಗಿ ಪರಿಸರದ ಜನರು ಸದಸ್ಯರಿರಲಿ ಸದಸ್ಯರು ಇಲ್ಲದೇ ಇರಲಿ ಪಡಿತಾರ ವಿತರಣೆ ಮಾಡ್ತೇವೆ. ನಮ್ಮ 2 ಶಾಖೆಗಳಿಗೆ ಒಂದು 5,000 ರೇಷನ್ ಕಾರ್ಡ್ಗಳಿದ್ದು ಸಂಪೂರ್ಣವಾಗಿ ಇವಾಗ ಜನರಿಗೆ ನಾವು ಪಡಿತರ ವ್ಯವಸ್ಥೆಯನ್ನು ಮಾಡ್ತೇವೆ. ಅದರಲ್ಲಿ ನಮಗೆ ಸಂಸ್ಥೆಗೆ ನಷ್ಟ ನಿಜವಾಗಿ ಹೇಳುವುದಾದ್ರೆ, ಆದರೂ ನಮ್ಮ ಅದನ್ನು ಸರ್ಕಾರದ ಒಂದು ಪಾಲಿಸಿ ಬಡ ಜನರಿಗೆ ಸಿಗಬೇಕು. ನಮ್ಮ ಮೂಲ ಉದ್ದೇಶ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಇರೋದ್ರಿಂದ ನಾವು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಓಕೆ, ಅದೇ ರೀತಿ ಈಗ ಯಂತ್ರೋಪಕರಣ ರೈತಾಪಿ ವರ್ಗಕ್ಕೆ ಏನಾದ್ರೂ ಇಲ್ಲಿ ಸಂಸ್ಥೆಯಿಂದ ನಾವು ಅದನ್ನು ಇಟ್ಟು ಬಾಡಿಗೆಗೆ ರೀತಿ ಆದ್ರೆ ನಾವು ಅದು ಕಮರ್ಷಿಯಲ್ ಮಾಡಿ ಅದಾಗ ಮಾಡುದಿಲ್ಲ. ಈಗ ಸಪೋಸ್ ಒಬ್ಬ ರೈತರು, ಇವ್ರು ರೈತರು, ಅವರಿಗೆ ಟಿಲ್ಲರ್ ಬೇಕಿದ್ರೆ ಅಥವಾ ಗ್ರಾಹಕರು ಇಲ್ಲಿ ಬರುವಾಗ ಲೋನ್ ಕೊಡಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಮೆಂಬರ್ಶಿಪ್ ಆಗಿರಬೇಕು. ಫಸ್ಟ್ ಅವರಿಗೆ ನಾವು ಕೇಳ್ತೇವೆ, ನಿಮ್ಮದು ಮನೆ ಎಲ್ಲಿ, ಊರೆಲ್ಲಿ, ನೀವಿಲ್ಲಿ ಮೆಂಬರ್ ಆಗಿದ್ದೀರಾ ಕೇಳ್ತೇವೆ. ಮೆಂಬರ್ ಆಗಿದ್ದರೆ ಮಾತ್ರ ಅವರಿಗೆ ಲೋನಿಗೆ ಮುಂದೆ ಹೋಗ್ಬೋದು. ಮತ್ತು ನಾವು ರೆಕಾರ್ಡ್ಸ್ ನಿಮಗೆ ಯಾವ ರೀತಿ ಲೋನ್ ಬೇಕು, ಜುವೆಲ್ ಲೋನ್ ಬೇಕಾ ಅಥವಾ ಮನೆ ಕಟ್ಟಲಿಕ್ಕೆ ಯಾವ ಲೋನ್ ಬೇಕಾ ಅಂತ ಕೇಳ್ತೇವೆ. ಆ ಲೋನಿಗೆ ಏನೆಲ್ಲ ಬೇಕು ನಾವು ಅವ್ರಿಗೆ ಫಸ್ಟ್ ಕೊಡ್ತೇವೆ, ಇನ್ಫಾರ್ಮೇಷನ್ ಕೊಡ್ತೇವೆ. ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೊಂಡು ಬರ್ತಾರೆ. ಮತ್ತು ನೆಕ್ಸ್ಟ್ ನಾವು ಅವ್ರನ್ನ ಮ್ಯಾನೇಜರ್ಗೆ ಭೇಟಿ ಆಗಲಿಕ್ಕೆ ಹೇಳ್ತೇವೆ. ಅವರು ಅದನ್ನು ನೋಡಿ ಸ್ಯಾಂಕ್ಷನ್ ಮಾಡಲಿಕ್ಕೆ ನಮಗೆ ಇಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆ ಹೇಳ್ತಾರೆ. ಆ ರೀತಿ ನಾವು ಅವ್ರಿಗೆ ಸರ್ವಿಸ್ ಅವರಿಗೆಲ್ಲ ನಾವು ಅದನ್ನೆಲ್ಲ ಕೊಡ್ತೇವೆ. ಅದೇ ಹೇಳಿದ್ದು, ಒಂದು ಸಲ ನಮ್ಮ ಒಬ್ಬ ರೈತ ನಮ್ಮ ಈ ಸಂಸ್ಥೆಯನ್ನು ಅಪ್ರೋಚ್ ಆದ್ರೆ ಅವರಿಗೆ ಯಾವುದೇ ಒಂದು ಇದ್ರು ಕೊಡ್ತೇವೆ. ಈವನ್ ಅವರ ರೆಸಿಪ್ರೋಕಲ್ ಅದು, ಯಾಕಂದ್ರೆ ಅದನ್ನ ಟ್ರಸ್ಟ್ ಆ್ಯಂಡ್ ಇದೆ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಅವರಲ್ಲಿದ್ದ ಒಂದು ಸರ್ಪ್ಲಸ್ ಫಂಡ್ ಅನ್ನು ಕೂಡ ನಮ್ಮಲ್ಲೇ ತಂದು ಇಡ್ತಾರೆ ಅವರು. ಆ ರೀತಿಯ ಒಂದು ವ್ಯವಸ್ಥೆ, ಯಾಕಂದ್ರೆ ಕಂಪೇರ್ ಟು ಅದರ್ ಕಮರ್ಷಿಯಲ್ ಬ್ಯಾಂಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಬಿ ಲಿಟಲ್ ಬಿಟ್ ಮೋರ್ ಅಲ್ಲ. ಆದ್ರಿಂದ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಡೀತೇವೆ. ಹೌದು, ಕರಾವಳಿ
ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್ ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹೋಲ್ಮಾರ್ಕ್ ಪ್ರಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡ್ಲೆ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್ ಕೆಳಗಿನ ಮಹಡಿ, ಅಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, ಕೆಎಸ್ ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರು. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ ಎ ಟು ಝೆಡ್ ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ಭಿನ್ನ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ ಸ್ಪೋರ್ಟ್ಸ್ ಲೈನ್ ಮ್ಯಾಕ್ ಮಾಲ್ ಗ್ರೌಂಡ್ ಫ್ಲೋರ್ ಕಂಕನಾಡಿ ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡ್, ಕಾಞ್ಞಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಲಾಜಿ ಮೋಟರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು ಫೋರ್ ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲಾ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆದ್ರೆ ಆಗಲಿ, ಏನು ಕಂಪ್ಲೇಂಟ್ಸ್ ಇದ್ರೂ ನಮಗೆ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ ಫೋರ್ ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 hours ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆದರೆ ಆಗಲಿ, ಏನು ಕಂಪ್ಲೇಂಟ್ಸ್ ಇದ್ರೂ ನಮಗೆ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಅತ್ಯಾಕರ್ಷಕ ವಿಶೇಷ ಠೇವಣಿ ಎಂದು ಯಾವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ಅದೇ ಎಲ್ಲ ಮಟವರೇನ್ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಇರ್ತದೆ. ನಮ್ಮಲ್ಲಿ ಈಗ ನಮ್ದೇ ಒಂದು ರೀತಿಯ ನಾವು, ಯಾಕಂದ್ರೆ ನಮ್ಗೆ ಅವರಾಗಿ ಬೇರೆಯವರಾಗಿ ನಾವು ಮಾಡುದಿಲ್ಲ. ಈಗ ನಮ್ಮ ಒಂದು ಇಲ್ಲಿಯ ಒಂದು ಜನರ ಅಗತ್ಯಕ್ಕೆ ತಕ್ಕಂತೆ ಮತ್ತೆ ನಮ್ಮ ಇಲ್ಲಿಯ ಫಂಡ್ ಅನ್ನು ನೋಡಿಕೊಂಡು, ನಮ್ಮ ಸಂಪನ್ಮೂಲವನ್ನು ನೋಡಿಕೊಂಡು ನಾವು ಒಂದು ನಿಗದಿ ಮಾಡುವಂತ ವ್ಯವಸ್ಥೆ ಈಗ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಮೊದಲಾದ್ರೆ ಹಾಗೆಲ್ಲ, ರಿಸರ್ವ್ ಬ್ಯಾಂಕ್ ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ಒಂದು 10% ಮಾತ್ರ ಕೊಡ್ಬೋದು ಅಂತ ರಿಸ್ಟ್ರಿಕ್ಷನ್ಸ್ ಇತ್ತು. ಈಗ ಲಿಬರಲೈಸೇಷನ್ ಆದ್ರಿಂದ ಯಾವುದೇ ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ನಮ್ಮಲ್ಲಿ ಪ್ರೆಸೆಂಟ್ ಫಿಕ್ಸೆಡ್ ಡೆಪಾಸಿಟ್ಸ್ ಇದೆ, ಕ್ಯಾಶ್ ಸರ್ಟಿಫಿಕೇಟ್ಸ್ ಇದೆ, ಎಲ್ಲ ತರದ ಡೆಪಾಸಿಟ್ ಸೇವಿಂಗ್ಸ್ ಬ್ಯಾಂಕ್ಸ್ ಇದೆ, ಡೇಲಿ ಬಿಗ್ ಬಿಗ್ ಎಲೆಕ್ಷನ್ಸ್ ಇದೆ, ಎಲ್ಲ ರೀತಿಯ ಡೆಪಾಸಿಟ್ಸ್ ಇದೆ. ಆ ಡೆಪಾಸಿಟ್ಸ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಫಿಕ್ಸ್ ನಾವೇ ಮಾಡೋದು, ನಮ್ಮ ಬೋರ್ಡ್ ಆಡಳಿತ ಮಂಡಳಿಯಲ್ಲಿ ನಾವು ಅದನ್ನು ಫಿಕ್ಸ್ ಮಾಡೋದು. ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇನ್ಕ್ಲೂಡಿಂಗ್ ಸೀನಿಯರ್ ಸಿಟಿಸನ್ ಮ್ಯಾಕ್ಸಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 8.5% ಫಾರ್ 2 years ಅಂಡ್ ಅಬೌವ್. ಮತ್ತೆ ಅದು ಕಡಿಮೆ ಕಡಿಮೆ ಬರ್ತದೆ, 1 ವರ್ಷಕ್ಕಾದ್ರೆ 8, 6 ತಿಂಗಳಿಗಾದ್ರೆ 7, 3 ತಿಂಗಳಿಗಾದ್ರೆ 6%. ನಾವು ಬಿಲೋ 3 months ಕಡಿಮೆ ಇದ್ದಾನು ಫಿಕ್ಸೆಡ್ ಡೆಪಾಸಿಟ್ ಆಗಿ ತೆಗೆದುಕೊಳ್ಳೋದ್ರಿಂದ ಉಳಿತಾಯ ಖಾತೆಯಲ್ಲಿ ಮತ್ತೆ ತಗೊಳ್ತೇವೆ ನಾವು. ಅಷ್ಟೇ, ಹೆಸರಿಗೆ ತಕ್ಕಂತ ಡೆಪಾಸಿಟ್ ನಾವು ಮಾಡುವುದಿಲ್ಲ. ಫಿಗರಿಗೆ ಬೇಕಾದ್ರೆ ನಮ್ಗೆ ಆಕ್ಚುಲಿ
ನಿರ್ದೇಶಕ ಮತ್ತು ಅವರನ್ನ ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ನಮ್ಮ ಬ್ಯಾಂಕಿನ ಮೂಲ ಉದ್ದೇಶ ಅಂದ್ರೆ ಸದಸ್ಯತನ ಹೊಂದಿರಬೇಕು ರೈತರ ವಿಶೇಷವಾಗಿ ರೈತರ ಸದಸ್ಯರಿಗೆ ಇದು ಮತ ನೀಡುವಂತ ಅಧಿಕಾರ ಇರೋದು ನಮ್ಮಲ್ಲಿ ಇವಾಗ ಸರ್ಕಾರದ ಪ್ರಕಾರ ನಮ್ಮ ಸಂಸ್ಥೆಗೆ 13 ಜನ ನಿರ್ದೇಶಕರಿದ್ದಾರೆ ಒಬ್ಬರು ಇತರ ಯಾಕಂದ್ರೆ ಅದರಲ್ಲೂ ಕೂಡ ಇಂಪಾರ್ಟೆನ್ಸ್ ಸಾಲಗಾರರಿಗೆ ಕೊಟ್ಟಿದ್ದಾರೆ 11 ಜನ ಸಾಲಗಾರ ಪ್ರತಿನಿಧಿಗಳು ಒಬ್ಬರು ಹೀಗೆ ಜನರಲ್ ಆಗಿ ಸಾಲ ಇಲ್ಲದವರು ಮತ್ತೊಂದು ನಮ್ಮ ಫೈನಾನ್ಸಿಂಗ್ ಬ್ಯಾಂಕ್ ನಾವು ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅವರು ಅಲ್ಲಿಂದ ಒಬ್ಬರು ಪ್ರತಿನಿಧಿ ಆಗಿ ಒಟ್ಟಿಗೆ 13 ಜನ ಇದ್ದಾರೆ ಅದರಲ್ಲಿ ಎಲ್ಲ ಚುನಾಯಿತರು ಈಗ ನಮ್ಮಲ್ಲಿ ಇಲ್ಲಿ ಕೆಲವು ಕ್ಯಾಟಗರಿಗೆ ನಮ್ಮ ಸಂಸ್ಥೆ ಒಂದು ಇದರಲ್ಲಿ ಇರೋದ್ರಿಂದ ಚುನಾವಣೆ ಯಾವುದೇ ರಾಜಕೀಯ ಇದೆ ಇಲ್ಲದಿರೋದ್ರಿಂದ ಚುನಾವಣೆ ಇಲ್ಲದೆ ಆಗಿದೆ ನಮ್ಮಲ್ಲಿ ಎರಡು ಮೂರು ತಾಲೂಕಿನಲ್ಲಿ ಇದೌಟು ಎಲೆಕ್ಷನ್ ಆಗ್ತಾ ಇದೆ ಹಾಗೆ ಒಟ್ಟಿಗೆ 13 ಜನ ಇದ್ದಾರೆ ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ನಿರ್ದೇಶಕರಾಗಿರ್ತಾರೆ ರಿಸರ್ವೇಷನ್ಸ್ ಎಲ್ಲ ಇದೆ ಒ ಬಿ ಸಿ ಒಂದು ಎರಡು ಸೀಟ್ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಹಾಗೆ ಎಲ್ಲ ಇದೆ ಅದು ಗೌರ್ಮೆಂಟ್ ನಾರ್ಮ್ ಪ್ರಕಾರ ಹೌದೌದು ಈಗ ಅದೇ ರೀತಿ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರಿಗೆ ಸಂಸ್ಥೆಯಿಂದ ಯಾವ ಒಂದು ಭದ್ರತೆಯನ್ನು ನೀಡಲಾಗುತ್ತೆ ಅಂತ ಸಿಬ್ಬಂದಿಗಳಂದ್ರೆ ನಮ್ಮಲ್ಲಿ 4 ಬ್ರಾಂಚ್ಗಳಲ್ಲಿ ಒಟ್ಟಿಗೆ 20 ಜನ ಸಿಬ್ಬಂದಿ ಇರೋದು ನಾವು ಯಾಕಂದ್ರೆ ಕಂಪ್ಯೂಟರೈಸ್ ಆದ್ರಿಂದ ಮತ್ತೆ ಸ್ವಲ್ಪ ನಾವು ಸ್ಕಿಲ್ಡ್ ಸ್ಟಾಫ್ ಇದ್ದಾರೆ ನಮ್ಮಲ್ಲೆಲ್ಲ ಬಿಲೋ ಗ್ರಾಜ್ಯುಯೇಷನ್ ಗ್ರೇಡ್ ನಾವು ಯಾರು ಇರೋದಿಲ್ಲ ಹಾಗೆ ಸರ್ವಿಸ್ ಎಲ್ಲ ಕಸ್ಟಮರ್ಗೆ ಫಾಸ್ಟ್ ಆಗಿ ಕೊಡ್ತಾ ಇರೋದ್ರಿಂದ ನಂಬರ್ ಆಫ್ ಕಂಪೇರ್ ಟು ಅವರ್ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಸಿಬ್ಬಂದಿ ಕಡಿಮೆ ಇದೆ ಆದರೆ ಭದ್ರತೆ ಅಂದ್ರೆ ನಾವು ಸಿಬ್ಬಂದಿ ಅವರಿಗೆ ಒಳ್ಳೆ ರೀತಿಯ ಎಲ್ಲ ಸವಲತ್ತು ಈಗ ಸ್ಯಾಲರಿ ಇರ್ಬೋದು ಅಥವಾ ಬೇರೆ ಏನೆಲ್ಲ ಸವಲತ್ತು ಇದೆ ನೋಡಿ ಎಲ್ಲ ರೀತಿಯ ಏನು ಒಂದು ಕಮರ್ಷಿಯಲ್ ಬ್ಯಾಂಕಿನಲ್ಲಿ ಅಥವಾ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕೊಡುವಂತ ಏನು ಸವಲತ್ತುಗಳಿದೆ ಅವರ ರೀತಿಯಲ್ಲಿ ಅಂತ ಅಲ್ಲ ಅಂತ ಕೊಡ್ತೇವೆ ಈಗ ಹೌಸಿಂಗ್ ಲೋನ್ ಇರ್ಬೋದು ಅವರಿಗೆ ಮತ್ತೆ ಅವರ ವೆಹಿಕಲ್ ಲೋನ್ ಇರ್ಬೋದು ಅಥವಾ ಬೇರೆ ಎಲ್ಲ ರೀತಿಯ ಒಂದು ಇದನ್ನು ನಾವು ನಮ್ಮಲ್ಲಿಂದ ಕೊಡ್ತಾರೆ ಇದು ಬರುವಾಗ ಬೇರೆ ಅದರ್ ಪರ್ಪಸ್ ಅಂತ ಹೇಳ್ತಾರಲ್ಲ ಸರ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ಅವರಿಗೆ ಅಂತ ಇದಂದ್ರೆ ವೆಲ್ ಸೆಕ್ಯೂರ್ಡ್ ಅಂತ ಹೇಳ್ತಾರೆ ಅವರ ಜಾಬ್ ಇದೆ ಅದು ವೆಲ್ ಸೆಕ್ಯೂರ್ಡ್ ಆಗಿದೆ ವೆರಿ ಹ್ಯಾಪಿ ಆದ್ರಿಂದ ಅಷ್ಟು ಒಳ್ಳೆಯ ರೀತಿಯ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಓಕೆ ಈಗ ಈ ಸಂಸ್ಥೆ ಹಣಕಾಸಿನ ವ್ಯವಹಾರ ಬಿಟ್ಟು ಈ ಸಮಾಜದ ಅಭಿವೃದ್ಧಿ ಪಥದಲ್ಲಿ ಸಮಾಜದ ಒಂದು ಸೇವೆಯಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮಲ್ಲಿ ಇಲ್ಲಿ ಲಾಭಾಂಶ ಈಗ ಮೊನ್ನೆ ನಮ್ಮ ಮಾರ್ಚಿಗೆ ಅವಾಗ 12.75 crores ಪ್ರಾಫಿಟ್ ಇತ್ತು ಇವಾಗ ನಮ್ದು ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ 13-14 crores ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಎಕ್ಸ್ಪೆಕ್ಟ್ ಎಲ್ಲ ಬರ್ತದೆ ನಮ್ಗೆ ಗೊತ್ತು ಹಾಗೆ ಇರುವಾಗ ನಾವು ಈ ಪ್ರಾಫಿಟ್ ಅನ್ನು ಆಡಿಟ್ ಆದ ನಂತರ ಅಪ್ರೋಪ್ರಿಯೇಷನ್ ಮಾಡುವಾಗ ನಾವೆಲ್ಲ ನಮ್ಮ ಇದರಲ್ಲಿ ಮಾಡಿದ್ದೇವೆ ಒಂದು ಸದಸ್ಯರ ಕ್ಷೇಮ ನಿಧಿ ಅಂತ ಇದೆ ಯಾಕಂದ್ರೆ ನಮ್ಮ ಸದಸ್ಯರಿಗೆ ಏನಾದ್ರೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದ್ರೆ ಕೊಡ್ಲಿಕ್ಕೆ ಆಗ್ತಾ ಅಂತ ಅಲ್ಲ ಅವರಿಗೆ ನಾವೊಂದು ಆ ನಿಧಿಯಿಂದ ಅವರು ಒಂದು ಅಸೌಖ್ಯ ಆದ ಸಂದರ್ಭದಲ್ಲಿ ಇದಕ್ಕೆ ಹಾಸ್ಪಿಟಲೈಸ್ ಆದರೆ ಅಥವಾ ಸಾಲಗಾರ ಸದಸ್ಯನೊಬ್ಬ ಮರಣ ಹೊಂದಿದ ಸಂದರ್ಭದಲ್ಲಿ ಅವರಿಗೆ ಕಟ್ಟಲಿಕ್ಕೆ ನಿಜವಾಗಿ ಅನಾನುಕೂಲ ಇದ್ದರೆ ಅಂಥ ಸಂದರ್ಭದಲ್ಲಿ ನಾವು ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಅವರಿಗೆ ಆರ್ಥಿಕ ಸಹಾಯ ಮಾಡ್ತೇವೆ ಮತ್ತು ನಮ್ಮ ಸದಸ್ಯರ ಮಕ್ಕಳು ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಂಥ ಸದಸ್ಯರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ ಇದು ನಮ್ಮ ಸದಸ್ಯರ ಇದರಲ್ಲಿ ಆದರೆ ಮತ್ತು ಸಾರ್ವಜನಿಕವಾಗಿ ನಾವು ಒಂದು ಸಾರ್ವಜನಿಕ ಉಪಕಾರ ನಿಧಿ ಅಂತ ನಮ್ಮ ಅದು ಕೂಡ ಲಾಭಾಂಶದಿಂದ ತೆಗೆದಿಟ್ಟಿರ್ತೀವಿ ನಾವು ಎಲ್ಲ ರೀತಿಯ ಅದು ಬೇಕಾದ್ರೆ ನಮ್ಮ ಹೀಗೆ ಅಸೌಖ್ಯದಲ್ಲಿದ್ದವರಿಗೆ ಇರ್ಬೋದು ಬೇರೆ ಮೆಂಬರ್ ಅಲ್ಲದವರಿಗೆ ಅಂತ ಅಲ್ಲ ಈ ಮೆಂಬರ್ ಇದ್ದವರಿಗೆ ಮತ್ತೆ ನಮ್ಮ ಬೇರೆ ಬೇರೆ ಸಾರ್ವಜನಿಕ ಅದು ಬೇಕಾದ್ರೆ ನಮ್ಮ ಗ್ರಾಮಾಂತರ ಮಟ್ಟದ ಆಟೋಟ ಸ್ಪರ್ಧೆ ಇರ್ಬೋದು ಅಥವಾ ನಮ್ಮ ಜನಪದ ಇದಿರ್ಬೋದು ಕ್ರೀಡೆಗಳಿರ್ಬೋದು ಸಾಂಸ್ಕೃತಿಕವಾಗಿ ಇರ್ಬೋದು ಅಥವಾ ಧಾರ್ಮಿಕವಾಗಿ ಕೂಡ ಎಲ್ಲ ಒಂದು ಧಾರ್ಮಿಕ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಇಂಡೈರೆಕ್ಟ್ ಆಗಿ ನಮಗೆ ಅವರಿಂದ ಬೆನಿಫಿಟ್ ಆಗಿದೆ ಯಾಕಂದ್ರೆ ಅವರ ಫಂಡ್ಸ್ ಎಲ್ಲ ನಮ್ಮಲ್ಲಿ ಬರ್ತದೆ ಈ ರೀತಿ ಸಾರ್ವಜನಿಕವಾಗಿ ಯಾವುದೇ ಒಂದು ಇದು ಬೇಕಾದರೆ ಒಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇದ್ರೆ ಅಂಥದ್ದಕ್ಕೆ ಅಥವಾ ಒಂದು ಇದು ಈಗ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ನಾವು ಇವಾಗಲ್ಲ ಒಂದು 10-15 years ಬೇಗ ಹೈ ಮಸ್ಟ್ ಲೈಫ್ ಬಸ್ ಬಸ್ ಬೇಗ ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಅದಕ್ಕೆ ಒಂದು ಇದು ಕಟ್ಟಿ ಬಸ್ ಸ್ಟ್ಯಾಂಡ್ ಕಟ್ಟಿ ಅಂತ ಸಾರ್ವಜನಿಕವಾಗಿ ಎಲ್ಲ ನಾವು ವರ್ಷಕ್ಕೊಂದು ಕಡಿಮೆ ಅಂದರೆ ಒಂದು 15 lakh rupees ಆ ರೀತಿಯಲ್ಲಿ ನಾವು ಸಾರ್ವಜನಿಕರ ಒಂದು ಇದರಲ್ಲಿ
ಹಿತ ದೃಷ್ಟಿಯಿಂದ ಕೊಡ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿ ಅವರಿಗೆ ಸಹ ಒಂದು ಪ್ಲಸ್ ಬೆನಿಫಿಟ್ ಫಂಡ್ ಅಂತ ಹೇಳಿಕೊಟ್ಟು ಮಾಡಿದ್ದೇವೆ. ನಾವು ಅದರಿಂದ ಕೊಡ್ತೇವೆ. ಮತ್ತೆ ನಮ್ಮ ಸಿಬ್ಬಂದಿ ಫಸ್ಟ್ ಟೈಮ್ ಇನ್ ಕೋಆಪರೇಟಿವ್ಸ್ ಸಿಬ್ಬಂದಿ ಅವರಿಗೆ ಪೆನ್ಷನ್ ಇಂಟ್ರಡ್ಯೂಸ್ ಮಾಡಿದ್ದು ನಮ್ಮ ಸಂಸ್ಥೆ ನಮ್ಮ ಅಧ್ಯಕ್ಷರಾದ ಆಡಳಿತ ಮಂಡಳಿ ಅವರ ಒಂದು ಇದರಿಂದ ಈಗ ಇಷ್ಟೊಂದು ಪ್ರಗತಿಪರ ಕೆಲಸದಲ್ಲಿ ಕಾರ್ಯನಿರ್ವಹಿಸಿದಾಗ ಖಂಡಿತವಾಗ್ಲೂ ಸಹ ಇದು ಸಂಸ್ಥೆ ಪ್ರಶಸ್ತಿಯನ್ನು ಅರಸಿಕೊಂಡು ಬಂದೇ ಬರುತ್ತೆ ಅಂತ ಇವರೊಂದು ಅಧ್ಯಕ್ಷತೆಯಲ್ಲಿ ಎಷ್ಟೊಂದು ಪ್ರಶಸ್ತಿಗಳು ಸಂಸ್ಥೆ ಅರಸಿಕೊಂಡು ಬಂದಿದೆ ಅಂತ. ನಮ್ಮ ಇವರು ಸುಮಾರು 2009 ನಮ್ಮಲ್ಲಿ ಅಧ್ಯಕ್ಷರ ಕಂಟಿನ್ಯೂಸ್ ಆಗಿದ್ದಾರೆ ಅವರು. ನಮ್ಗೆ ಈ ಅವಧಿಯಲ್ಲಿ ಯಾಕಂದ್ರೆ ಮುಂಚೆ ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಶಸ್ತಿ ನೀಡುವಂತ ಒಂದು ಪದ್ಧತಿ ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 1998 ಸ್ಟಾರ್ಟ್ ಮಾಡಿದೆ. ಆ 1998 ಸ್ಟಾರ್ಟ್ ಮಾಡಿದಂತ ಒಂದು ಇದು ಪ್ರಶಸ್ತಿ ಸತತವಾಗಿ ಅದು ನಮ್ಮ ಬ್ಯಾಂಕಿಗೆ ಲಭಿಸ್ತಾ ಇದೆ. ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನೀಡುವಂತ ಒಂದು ಅದು ರಾಜ್ಯ ಮಟ್ಟದಲ್ಲಿ ನೀಡುವಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಿಗೆ ನೀಡುವಂತ ಪ್ರಶಸ್ತಿ ಕಂಟಿನ್ಯೂಸ್ ಆಗಿ ನಮ್ಗೆ 14 ಇಯರ್ಸ್ 15 ಈ ವರ್ಷ ಅಂದ್ರೆ ಲಾಸ್ಟ್ ಟೈಮ್ ಬಿಕಾಸ್ ಆಫ್ ಕೊರೋನಾ ಅನೌನ್ಸ್ ಮಾಡಲಿಲ್ಲ. ಅದು ಬಂದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ 15 ಇಯರ್ಸ್ ಇಂದ ಸತತವಾಗಿ 15 ಇಯರ್ಸ್ 2003-04 ಇಂದ ಸತತವಾಗಿ 15 ಇಯರ್ಸ್ ಇಂದ ನಮ್ಗೆ ಬರ್ತಾ ಇದೆ. ಆಮೇಲೆ ನಮ್ಗೆ ರಾಜ್ಯ ಸರ್ಕಾರ ನಮ್ಮ ಸಹಕಾರಿ ಚಳವಳಿಗೆ 100 ವರ್ಷ ತುಂಬಿದಂತ ಸಂದರ್ಭದಲ್ಲಿ ನಮ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಮಟ್ಟದಲ್ಲಿ ನೀಡುವಂತ ಪ್ರಥಮ ಸ್ಥಾನದ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರು ಮತ್ತು ಕುಮಾರಸ್ವಾಮಿ ನಮ್ಗೆ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇಲಾಖೆಯಿಂದ ಅದೇ ಸಂದರ್ಭದಲ್ಲಿ ಪ್ರಶಸ್ತಿ ಕೊಟ್ಟಿದ್ರು. ಅದು ಕೂಡ ನಮಗೆ ನಮ್ಮ ಬ್ಯಾಂಕಿಗೆ ಕೊಟ್ಟಿದ್ರು. ಆಮೇಲೆ ನಮಗೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪ್ರಶಸ್ತಿಗಳು ಅಂದರೆ ಇದು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇದು ಅದರ ಪ್ರಶಸ್ತಿ ಕೂಡ ನಮಗೆ ಒಂದು ಸಲ ಅದು ಯಾಕಂದ್ರೆ 1 in 4 years ಅದು ಕೊಡುವಂಥ ಪ್ರಶಸ್ತಿ ನಮ್ಮ ಬ್ಯಾಂಕಿಗೆ ಲಭಿಸಿದೆ NCDC ಅವಾರ್ಡ್ ಅಂತ. ಆಮೇಲೆ ನಮ್ಮ ಇದು ಅಪೆಕ್ಸ್ ಬ್ಯಾಂಕ್ಗಳ ಒಂದು ಒಕ್ಕೂಟ ನಾಸ್ಕಾಪ್ ಅಂತ ಇದೆ ನ್ಯಾಷನಲ್ ಲೆವೆಲ್ನಲ್ಲಿ ಅವರಲ್ಲಿ ಕೊಡುವಂತ ಒಂದು ಪ್ರಶಸ್ತಿ ಕೂಡ ನಮಗೆ ಪ್ರಥಮ ಸ್ಥಾನದ ಪ್ರಶಸ್ತಿ ನಮಗೆ 2006-07 ನಲ್ಲಿ ಸಿಕ್ಕಿದೆ. ಇದು ನ್ಯಾಷನಲ್ NCDC ಅವಾರ್ಡ್ 5-6 ಸಿಕ್ಕಿದಾದ್ರೆ ಇದು 6-7 ನಮಗೆ ಸಿಕ್ಕಿದೆ. ಎರಡು ಕೂಡ ನಮ್ಮ ದೇವರಲ್ಲಿ ನಮಗೆ ಆಕ್ಚುಲಿ ಅದು ಪ್ರಧಾನಮಂತ್ರಿಯಿಂದ ಸಿಗುವಂತ ತಿಳಿದು ಅವರು ನಮಗೆ ಆವಾಗ ಅವರಿಗೆ ಅನಾನುಕೂಲವಾಗಿ ಬರಲಿಲ್ಲ ಸದ್ಯಕ್ಕೆ ನಮಗೆ ಸಿಕ್ಕಿದೆ. ನಾವು ಓಕೆ, ಈಗ ಅಲ್ಲಿ ಹೇಳಿರುವಂತೆ ಈಗ ಸರ್ವರಿಗೆ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದಡಿಯಲ್ಲಿ ಈ ಸಂಸ್ಥೆ ಪ್ರಾರಂಭಗೊಂಡಿದೆ ಅಂತ ಇದನ್ನ ಒಂದು ವಿವರಿಸೋದಾದ್ರೆ ಈ ಒಂದು ಪದವನ್ನ ಸರ್ವರಿಗೆ ಸಮಪಾಲು ಅಂದ್ರೆ ಅದೇ ಯಾಕಂದ್ರೆ ಈಗ ನೋಡಿ ಅವರು ಸದಸ್ಯರು ಅವರ ಇದರಲ್ಲಿ ಇರ್ತಾರೆ. ಯಾಕಂದ್ರೆ ಪ್ರಾರಂಭ ಮಾಡಿದ್ದೆ ಅದೇ ಒಂದು ಇದರಲ್ಲಿ ಯಾಕಂದ್ರೆ ನಾನು ನಿನ್ನಾಗಿ ರೈತಾಪಿ ವರ್ಗಕ್ಕೆ ಮಾತ್ರ ಇಂಡಿಯನ್ ಇಕಾನಮಿ 70% ಆ ಟೈಮ್ನಲ್ಲಿ 75% ಟೋಟಲಿ ಅಗ್ರಿಕಲ್ಚರ್ಗೆ ಡಿಪೆಂಡ್ ಆದ್ರಿಂದ ಆವಾಗ ರೈತರ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಆಗಿದ್ರು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಗ್ರಾಮಾಂತರ ಒಂದು ಅಭಿವೃದ್ಧಿಗಾಗಿ ನಾವು ನಮ್ಮ ಈ ಸಂಸ್ಥೆಗಳು ಕೈ ಹಾಕಿ ಗ್ರಾಮಾಂತರ ಮಟ್ಟದಲ್ಲಿ ಕೂಡ ಆಯಿತು. ಆಮೇಲೆ ಗ್ರಾಮಾಂತರ ಮಟ್ಟದಲ್ಲಿ ಆದ ನಂತರ ಅದು ಖಾಲಿ ರೈತರಿಗೆ ಮಾತ್ರ ಸೀಮಿತ ಅಲ್ಲದೆ ಈ ಪರಿಸರದ ಎಲ್ಲ ಜನರಿಗೂ ಇದರಿಂದ ಇದು ಸಿಗಬೇಕು ಎಲ್ಲಿಂದ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ಯಾವುದೇ ಇರಲಿ ಅವರು ರೈತರು ಇರಲಿ ಅಥವಾ ರೈತರಿರಲಿ ನಾವು ಎಲ್ರಿಗೂ ಒಂದು ರೀತಿ ಎಲ್ಲ ರೀತಿಯ ಸವಲತ್ತನ್ನು ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆದ್ರಿಂದ ನೋಡಿ ನಮ್ಮ ಪ್ರಾರಂಭ ಹಂತದಲ್ಲಿ ನಾವು ಕೇವಲ ಇದು 200 ಜನ ಸದಸ್ಯರೊಂದಿಗೆ 2000 ರೂಪಾಯಿಯ ಪಾಲು ಬಂಡವಾಳ ಮತ್ತೆ ಕೇವಲ 25,000 ಠೇವಣಿಗಳಲ್ಲಿ ಪ್ರಾರಂಭವಾಗಿದಂತ ಒಂದು ಸಂಸ್ಥೆ ಇವಾಗ ನಮ್ಮಲ್ಲಿ 450 ಕೋಟಿಗಿಂತಲೂ ಹೆಚ್ಚಿನ ದುಡಿಯುವ ಬಂಡವಾಳವನ್ನು ಹೊಂದಿದ್ದು 320 ಕೋಟಿಯಷ್ಟು ಠೇವಣಿ ಇದೆ. 50 ಕೋಟಿಯಷ್ಟು ಪಾಲು ಬಂಡವಾಳ ಬಹುಶಃ ಈ ಪರಿಸರದಲ್ಲಿ ಎಲ್ಲಿ ನೀವು ಕಂಪೇರ್ ಮಾಡಿದ್ರಿ 1-2 ಕೋಟಿ ಶೇರ್ಗೆತ್ತಲ್ಲಿ ಮಾತ್ರ ಇರುವಂತಹ ಸಂಸ್ಥೆಗಳಿರುವಾಗ ನಮ್ಮಲ್ಲಿ 50 ಕೋಟಿಗಿಂತ ಮಿಕ್ಕಿಲಾಗಿ ಶೇರ್ ಬಂಡವಾಳ ಇದೆ. ಮತ್ತೆ ನಮ್ಮ ಬೇರೆ ರಿಸರ್ವ್ಸ್ ಎಲ್ಲ ಸೇರಿಕೊಂಡು ಸುಮಾರು 450ಕ್ಕಿಂತ ಹೆಚ್ಚು ಮತ್ತೆ ಜೊತೆಗೆ 250 ಕೋಟಿಗಿಂತ ಮಿಗಿಲಾದಂತ ಪರವಾಗಿ ಸಾಲ ಇದೆ. ಅದೇ ರೀತಿಯಲ್ಲಿ ನಮ್ಮ ಒಂದು ರಿಸರ್ವ್ಸ್ ಏನಿದೆ ಸರ್ಪ್ಲಸ್ ಮಂತ್ಲಿ 165 ಕ್ರೋರ್ಸ್ ಡೆಪಾಸಿಟ್ ನಾವು ಬೇರೆ ಸದಸ್ಯರು ಎಷ್ಟು ಜನ ಇದ್ದಾರೆ ಅಂತ. ಮತ್ತೆ ಅದೇ ಇವಾಗ ನಮ್ಮ ಸದಸ್ಯರ ಸಂಖ್ಯೆ 200ರಿಂದ ಹೋಗಿ ಸುಮಾರು
ಸಿ ಕ್ಲಾಸ್ ಸದಸ್ಯರನ್ನು ಸೇರಿ ಎ ಕ್ಲಾಸ್ 10,000 ಕ್ಕಿಂತ ಮಿಗಿಲಾಗಿದ್ದಾರೆ ಮತ್ತು ಸಿ ಕ್ಲಾಸ್ ಸದಸ್ಯರನ್ನು ಸೇರಿಸಿಕೊಂಡು ಸುಮಾರು 12,500 ಸದಸ್ಯರಿದ್ದಾರೆ ನಮ್ಮಲ್ಲಿ. ಅಲ್ಲಿ ನಮ್ಮ ಒಟ್ಟು ದುಡಿಯುವ ಇದು ಬಿಸ್ನೆಸ್ ಪ್ರೆಸೆಂಟ್ ನಮ್ಮದು ಬ್ಯಾಂಕಿಂಗ್ ಬಿಸ್ನೆಸ್ ಇರೋದಾದ್ರೆ ನಿಯರ್ಲಿ 800 crores ದಾಟಿ ಇದೆ ನಮ್ಮದು. ಮತ್ತೆ ಅದೇ ಸುಮಾರು 13-14 crores ಅಷ್ಟು ನಿವ್ವಳ ಲಾಭ ಮಾಡಿ ನಾವು ಸತತವಾಗಿ ಒಂದು 25 ವರ್ಷಗಳಿಗಿಂತ 15% ಇಷ್ಟು ದೊಡ್ಡ ಮೊತ್ತದ ಪಾಲ್ಗೊಂಡವಳ ಇದ್ರೂ ಕೂಡ 15% ಹೆಚ್ಚು ಕಳೆದ 8 ವರ್ಷಗಳಲ್ಲಿ ನಾವು 18% ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಸುಮಾರು ನಮ್ಮ ಲಾಭಾಂಶದ 50%ಗಿಂತ ಮಿಗಿಲಾಗಿ ಡಿವಿಡೆಂಡ್ ಈಗ ಕಳೆದ ವರ್ಷ ಕೂಡ ನಾವು 6.72 crores ನಾವು ಡಿವಿಡೆಂಡ್ ಕೊಟ್ಟಿದ್ದೆ. ಮೊನ್ನೆ ನಮ್ಮ ಕೋವಿಡ್ ನಿಂದಾಗಿ ಡಿಲೇ ಆಗಿ ಜನರಲ್ ಬಾಡಿ ಆಯಿತು, ಆದರೂ ನಾವು 6.72 crores 6,27,00,000 ಪಾಲ್ಗೊಂಡವರ ಜನರಿಗೆ ವಿತರಣ ಮಾಡಿದ್ದೇವೆ ನಾವು. ಮತ್ತೆ ಗ್ರಾಮಾಂತರ ಮಟ್ಟದಲ್ಲಿ ಇನ್ನೊಂದು ನಿಮಗೆ ಹೇಳಬೇಕಿದ್ರೆ ಅದೇ ನೀವು ನಮ್ಮಲ್ಲಿ ಸ್ವಸಹಾಯ ಗುಂಪುಗಳಿದೆ. ವಿಶೇಷವಾಗಿ ನಮ್ಮಲ್ಲಿ ಸುಮಾರು ನಾವೊಂದು ಪ್ರಾರಂಭ ಸ್ವಸಹಾಯ ಕಾನ್ಸೆಪ್ಟ್ ಪ್ರಾರಂಭವಾದ ನಂತರ ನಾವೊಂದು ಕನಿಷ್ಠ ಅಂದರೆ ಒಂದು 600-650 ಸ್ವಸಹಾಯ ಗುಂಪುಗಳನ್ನು ಪ್ರಾರಂಭ ಮಾಡಿದೆ. ಕೆಲವೊಂದು ಕ್ಲೋಸ್ ಆಗಿರ್ಬೋದು, ಯಾಕಂದ್ರೆ ಸಣ್ಣ ಇಲ್ಲಿ ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಇರೋದ್ರಿಂದ ಜಾಸ್ತಿ ಅಂದ್ರೆ 90% ನಮ್ಮ ಮಹಿಳೆಯರ ಸ್ವಸಹಾಯ ಗುಂಪುಗಳೇ ಇರೋದು. ಅವರಿಗೂ ಕೂಡ ನಾವಾಗಿ ಆರ್ಥಿಕವಾಗಿ ಮತ್ತೆ ಅವರಿಗೆ ಸಾಮಾಜಿಕವಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿರ್ಬೋದು ಅವರನ್ನು ಭಾಗಿಯಾಗುವಂತೆ ಮಾಡುವಂಥದ್ದು, ಮತ್ತೆ ಅವರಿಗೆ ಆರ್ಥಿಕ ಸವಲತ್ತನ್ನು ನಾವು ಬಹಳ ಸುಲಭ ರೀತಿಯಲ್ಲಿ ಕೊಡ್ತೇವೆ. ಮತ್ತೆ ಅವರಿಗೆ ಏನಾದರೂ ಸರ್ಕಾರದಿಂದ ಸವಲತ್ತು ಸಿಗುವಂತಿದ್ರೆ ಈಗ ರೈತರಿಗೆ ಯಾವ ರೀತಿಯಲ್ಲಿ ಸರ್ಕಾರದ ಸಾಲ ಮನ್ನಾ ಯೋಜನೆಯನ್ನು ನಾವು ಬಹಳ ಉತ್ತಮ ರೀತಿಯಲ್ಲಿ ಮಾಡಿ ಎಲ್ಲ ರೈತರಿಗೆ ಸಿಗುವಾಗೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಸ್ವಸಹಾಯ ಗುಂಪಿನವರಿಗೂ ಕೂಡ ಸರ್ಕಾರದ ಸಹಾಯಧನಗಳಿರ್ಬೋದು, ಸರ್ಕಾರದ ಬಡ್ಡಿ ಸಹಾಯಧನಗಳು ಉತ್ತಮ ರೀತಿಯಲ್ಲಿ ಕೊಡುತ್ತೆ. ಈಗ ಪ್ರೆಸೆಂಟ್ ಕೂಡ 200 ಗುಂಪುಗಿಂತ ಮಿಗಿಲಾದ ಸ್ವಸಹಾಯ ಗುಂಪುಗಳಿಗೆ ಎಕ್ಸಿಸ್ಟಿಂಗ್ 200 ಗುಂಪುಗಳಿಗಿಂತ ಹೆಚ್ಚಿನ ಗುಂಪುಗಳ ಇವರಿಗೆ ನಾವು ಸುಮಾರು ಈಗ ಅಟ್ ಪ್ರೆಸೆಂಟ್ 4-5 crores ಹೆಚ್ಚು ಮೊತ್ತದ ಸಾಲ ಪರವಾಗಿ ಸಾಲ ಇದೆ. ಆ ರೀತಿಯಲ್ಲಿ ಅವರಿಗೆ ಒಂದು ಗ್ರಾಮೀಣ ಕೆಳ ಹಂತದ ಜನರು ಕೂಡ ನಮ್ಮ ಈ ಒಂದು ವ್ಯವಹಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ನೀವು ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವದಲ್ಲಿ ಕೂಡ ಭಾಗಿಯಾಗಿದ್ದೀರಿ, ಎಷ್ಟು ಧನ್ಯ ಅಂತ ನೀವು ಅಂತ. ಎಷ್ಟು ಧನ್ಯ ಅಂತ ಹೇಳಿದ್ರೆ ನಮಗೂ ಇವತ್ತು ಗೊತ್ತಿಲ್ಲ. ಓಕೆ, ಅಂದ್ರೆ ಇಲ್ಲಿ ಆಡಳಿತ ಮಂಡಳಿಯವರು ಚುನಾವಣೆ ಇರ್ತದೆ, ಎಲ್ಲರೂ ಒಮ್ಮತದಿಂದ ಇರುವುದರಿಂದ ಆ 3 ಕಾರ್ಯಕ್ರಮವೂ ನನ್ನ ವಧಿಯಲ್ಲಿ ಆಗಿದೆ. ಮತ್ತು ಇಲ್ಲಿ ನಾವು ಕೆಲವರು ಒಂದೊಂದು ಪಕ್ಷದ ರಾಜಕೀಯದ ಜನರು ಇದ್ರೂ ಕೂಡ ಹಿಂದೂ ಧರ್ಮ ಪ್ರಕಾರ ದೇವಸ್ಥಾನಗಳಿಗೆ ಬರುವಾಗ ಚಪ್ಪಲ್ ಪಾದರಕ್ಷೆಯನ್ನು ಹೊರಗಿಟ್ಟು ಬರುವುದು, ಅದೇ ರೀತಿಯಲ್ಲಿ ಇಲ್ಲಿ ಬೇರೆ ಬೇರೆ ಸಮುದಾಯ ಕೂಡ ಈ ಗೇಟಿನ ಒಳಗೆ ಬರುವಾಗ ಎಲ್ಲ ರಾಜ್ಯಕ್ಕೆ ಗೇಟಿನ ಹೊರಗೆ. ಆದ್ದರಿಂದಾಗಿ ನಾವು ಒಮ್ಮತದಿಂದ ಈ ಸಂಸ್ಥೆ ಅಭಿವೃದ್ಧಿ ಆಗಲಿಕ್ಕೆ ಪ್ರಥಮ ಕಾರಣ ಅದು. ಈಗ ನಿಮ್ಮ ಮುಂದಿನ ಹೊಸ ಹೊಸ ಯೋಜನೆ ಯಾವುದು ಅಂತ ಅದನ್ನು ವಿವರಿಸೋದಾದ್ರೆ, ಈಗ ನಮಗೆ ಒಂದೆರಡು ಕಡೆಯಲ್ಲಿ ಬ್ರಾಂಚ್ ಎಲ್ಲ ಮಾಡಬಹುದು, ಆದರೆ ಜನರು ಇಲ್ಲಿಗೆ ಬಂದು ಇಲ್ಲಿಂದಲೇ ಎಲ್ಲ ವ್ಯವಸ್ಥೆ ಇರುವುದರಿಂದ ಜನರಿಗೆ ಅಷ್ಟೊಂದು. ಸರ್, ಈಗ ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಒಬ್ಬರು ಗ್ರಾಹಕರಾಗಿ ನೀವೆಷ್ಟು ತೃಪ್ತಿಗೊಂಡಿದ್ದೀರಾ ಅಂತ? ನಾನು ತುಂಬ ತೃಪ್ತಿ ಇದ್ದೆ. ಇಲ್ಲಿ ಯಾವ ಇಡೀ ಸಿಬ್ಬಂದಿ ಎಲ್ಲ ಒಳ್ಳೆ ಇದು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಹೌದು, ರಾಜೀವಾಡು ಅಂತ ಅದ್ಯಪಾಡು. ಎಷ್ಟು ವರ್ಷದಿಂದ? ನಾನು ಒಂದು 10-15 ವರ್ಷದಿಂದ ಇಲ್ಲಿ ಒಳ್ಳೆ ಇದುಂಟು. ಒಂದು 5 ನಿಮಿಷ ಕೂಡ ವೆಯ್ಟ್ ಮಾಡಲಿಕ್ಕಿಲ್ಲ, ಒಳ್ಳೆ ತೃಪ್ತಿದಾಯಕ ಸೊಸೈಟಿ ನಮ್ಮದು, ಒಳ್ಳೆ ಇದು ಹೆಸರುಂಟು. ದೂರ ಅಂತ ಕಾಣಿಸುತ್ತಿಲ್ಲ. ಉದಾಹರಣೆಗಾಗಿ ಇಲ್ಲಿ ವಾರದ ಸಂತೆ ಬಜಪೆಯಲ್ಲಿ ನಡೆಯುತ್ತದೆ, ಹೆಚ್ಚಿನ ಜನರು ಹಳ್ಳಿಯವರು ವಾರದ ಸಂತೆ ದಿವಸ ಬಜಪೆಗೆ ಬರ್ತಾರೆ, ಹಾಗೆ ವ್ಯವಹಾರ ಮಾಡ್ತಾರೆ. ಮತ್ತೆ ಬಜಪೆ ಗ್ರಾಮ ಮತ್ತೆ ಎಕ್ಕಾರ್ ಬ್ರಾಂಚ್ ಉಂಟು, ಅಲ್ಲಿ ಪೆರ್ಮುದಿ ಮತ್ತು ಎಕ್ಕಾರ್ ಗ್ರಾಮದ ರೇಷನ್ ಪಡಿತರ ಅಲ್ಲಿಗೆ ಸಿಗ್ತದೆ, ಹಾಗೆ ಬ್ಯಾಂಕಿಗೆ ಅವ್ರು ಬರ್ತಾರೆ. ಅವರ ಏನು ಡಿಮಾಂಡ್ ಉಂಟು, ನಾವು ಕೊಟ್ಟ ಸಮಯದಲ್ಲಿ
ನಾವು ಅವರಿಗೆ ಪೂರೈಸುತ್ತೇವೆ. ಆದ್ದರಿಂದ ನಮ್ಮ ಸದಸ್ಯರೆಲ್ಲರೂ ಸಮಾಧಾನದಲ್ಲಿ ಇದ್ದಾರೆ. ಆಡಳಿತ ಮಂಡಳಿ ಒಂದು ಒಗ್ಗಟ್ಟು ಮತ್ತೆ ನಮ್ಮ ನೌಕರ ವರ್ಗದವರಿಗೆ ಒಂದು ಅಷ್ಟು ಸೇವಾ ಮನೋಭಾವದಿಂದಾಗಿ ಇಷ್ಟು ಇಂಪ್ರೂವ್ ಆಗಿ ಸಾಧ್ಯ. ನಾನು ಇಲ್ಲಿ ಹೋದರೂ ಹೇಳ್ತೇನೆ, ನಮ್ಮ ಸ್ಟಾಫ್ ಎಲ್ಲ ಯುವಕರು ದುಡಿತಾರೆ. ನಿಜವಾಗಿಯೂ ನಾವು ಸರ್ಕಾರದ ಸಹಕಾರ ಇಲಾಖೆಯ ಒಂದು ಕಾನೂನು ಪ್ರಕಾರ ದುಡಿಯುವ ಬಂಡವಾಳದ 2% ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಇದಕ್ಕೆ ಖರ್ಚು ಮಾಡ್ಬೋದು ಅಂತ. ಆದರೆ ನಮ್ಮಲ್ಲಿ ಈಗ ಕೂಡ 0.36% ಖರ್ಚಾಗುತ್ತೆ. ನಮ್ಮ ಸಿಬ್ಬಂದಿಯವರು ನಮ್ಮ ಮನೆಯವರಾಗಿ ಎಲ್ಲ ಸಾಧಾರಣ ನಮ್ಮ ಸಂಸ್ಥೆ ಇಷ್ಟು ಸಾಧ್ಯ ಅಂತ ಅಷ್ಟೆಲ್ಲ ಸೌಕರ್ಯವನ್ನು ಕೊಡ್ತೇವೆ. ಆದ್ದರಿಂದ ದುಡಿತಾರೆ, ಲಾಭ ಗಳಿಸ್ತಾರೆ, ಜನರ ಒಟ್ಟಿಗೆ ಒಡನಾಟದಲ್ಲಿ ಇರ್ತಾರೆ. ಜನರು ಒಮ್ಮೆ ಬಂದರೆ ಅದು ಅವರ ಏನೇ ವ್ಯವಹಾರ ಇದ್ದರೂ ಅವರ ಫ್ಯಾಮಿಲಿ ಎಲ್ಲ ಇಲ್ಲೇ ವ್ಯವಹಾರ ಮಾಡ್ತಾರೆ. ಅಂದರೆ ಕೊನೆಯದಾಗಿ ಹೇಳೋದಾದರೆ ನಿಮ್ಮ ಒಂದು ನಮ್ಮ ಒಂದು ವಾಹಿನಿಯ ಮುಖಾಂತರ ನಿಮ್ಮ ಗ್ರಾಹಕರಿಗೆ ನೀವೇನನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ನಮಗೆ ಹೇಳಿದರೆ ಈಗ ಇಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಸಾಧಾರಣ ಎಲ್ರಿಗೊಂದು ಒಳ್ಳೆಯ ಅಭಿಪ್ರಾಯ ಉಂಟು. ಯಾರನ್ನು ನಾವು ನಿರಾಸೆಗೊಳಿಸಿದ್ದೀವಿ ಇಲ್ಲಿ ಬಂದವರನ್ನು. ಮತ್ತು ಮೂಲ ತತ್ವ ಏನಂತೇಳಿದ್ರೆ ಈ ಸಹಕಾರಿ ಸಂಸ್ಥೆಗೆ ಸದಸ್ಯನಾಗಿರಬೇಕು. ಸದಸ್ಯನಾದ ಆಗಿ ಅಂತವರಿಗೆ ಮಾತ್ರ ಸಾಲ ಸೌಲಭ್ಯ ಅಥವಾ ಇತರ ಸೌಲಭ್ಯ ಕೊಡ್ಬೋದು. ಸಾರ್ವಜನಿಕ ಉಪಕಾರ ನಿಧಿಯಿಂದ ನಾವು ಬೇರೆ ಸದಸ್ಯರಲ್ಲದ ಅವರಿಗೆ ಕೂಡ ನಾವು ಸಹಾಯ ಮಾಡ್ತೇವೆ. ನಾವು ಇನ್ನೂ ಕೂಡ ಹೆಚ್ಚಿನ ನಾವು ಈಗ ಪ್ರಾಥಮಿಕ ಬ್ಯಾಂಕುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ. ಇನ್ನೂ ಕೂಡ ಅದನ್ನು ಉಳಿಸಿಕೊಳ್ಳುವ ಒಂದು ಹಠ ನಮ್ಮಲ್ಲಿ ಉಂಟು. ಅದನ್ನು ನಮ್ಮ ಆಡಳಿತ ಮಂಡಳಿಯವರು ಒಮ್ಮತದಿಂದ ಯಾವುದೇ ಒಂದು ಡಿಸಿಷನ್ ತೆಗೊಳ್ಳುವಾಗ ನಾವು ಒಮ್ಮತದಿಂದ ತೆಗೊಳ್ತೇವೆ. ಏನು ಒಂದು ಬಹುಮತ ಎಂಬ ಶಬ್ದವೇ ಈ ತಾನೇ ಬರಲಿಲ್ಲ. ಒಮ್ಮತದಿಂದ ಮಾಡ್ತೇವೆ, ಒಮ್ಮತದಿಂದ ನಾವು ಮಾಡ್ತೇವೆ. ಮತ್ತೆ ಅದಕ್ಕೆ ಪೂರಕವಾಗಿ ನಾವು ಏನು ಡಿಸಿಷನ್ ತೆಗೊಳ್ತೇವೆ ಅದನ್ನೆಲ್ಲ ಕಾರ್ಯನಿರ್ವಹಣ ಅಧಿಕಾರಿ ಮುಖಾಂತರ ಸ್ಟಾಫ್ಗಳು ನಿಜಕ್ಕೂ ನಿಮ್ಮ ಒಂದು ಈ ಕಾರ್ಯ ಸಾಧನೆ ಶ್ಲಾಘನೀಯವೇ. ಇಷ್ಟು ಹೊತ್ತು ನಮ್ಮ ಜೊತೆಗಳು ನಿಮ್ಮ ಸಮಯವನ್ನು ಕಳೆದಕ್ಕಾಗಿ ಧನ್ಯವಾದಗಳು ಸರ್. ಅದೇ ರೀತಿ ನಿಮ್ಮ ಈ ಒಂದು ಸಂಸ್ಥೆ ನಿಮ್ಮ ಘನ ಅಧ್ಯಕ್ಷತೆಯಲ್ಲಿ ಪ್ರಗತಿಪರ ಪಥದಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಯಕ್ಕೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆಯೆತ್ತಿ ನಿಂತಿದೆ ಯೂನಿಕ್ಯಾನ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ವೆರೈಟಿ ಕೇಕ್ಗಳು, ಇಂಪಾರ್ಟಿ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನು ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ ರೂಪ ಹೋಟೆಲ್ ಬಿಲ್ಡಿಂಗ್, ಬಲ್ಮಟ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880609 9820006 1 0824428666. ಮಂಗಳೂರಿನಲ್ಲಿದೆ ವೆರೈಟಿ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗ್ರಹ ದೋಸೆ ಮನೆ. ಹೆಸರಿನಲ್ಲೇ ಇದೆ, ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲ ಐಟಮ್ಸ್, ಮಿಕ್ಸ್ ಮಸಾಲ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿಕಾರ್ನ್ ಮಸಾಲ ಐಟಮ್ಸ್, ಚೀಸ್ ಮಸಾಲ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲ ಐಟಮ್ಸ್, ಮಶ್ರೂಮ್ ಮಸಾಲ ಐಟಮ್ಸ್, ಪಾಲಕ್ ಮಸಾಲ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. ಇಷ್ಟಾ ಇ ಮೋಟರ್ಸ್ ಆಥರೈಸ್ಡ್ ಡೀಲರ್ಸ್ ಫಾರ್ ಅಫ್ತಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಅ ಯೂನಿಟ್ ಆಫ್ ಇಷ್ಟಾ ವೆಂಚರ್ಸ್.
Make in India product, environment friendly Raftar electrical vehicles. Zero maintenance, zero pollution. 3 hours charge and 8200 kilometers mileage. 3 years battery warranty and 3 years motor warranty. And 1 year maintenance. Ista E-Motors, Padmatara Building, Ground Floor, Opposite Krishna Mutt, Mannagudda, Mangalore 3. Contact 7411-03-6586, 7411-01-6686.